ಎಲ್ಲರಿಗೂ ನಮಸ್ಕಾರ. ವಿವೇಕಾನಂದರಿಗೆ ಕಳ್ಳ ಸಿಗ್ತಾರೆ ಅಂದ್ರೆ ಕಳ್ಳ ಯಾವ ತರ ಸಿಗ್ತಾರೆ ಅವರು ಜೀವನದಲ್ಲಿ, ಮತ್ತೆ ಕಳ್ಳ ನಿಜವಾಗ್ಲೂ ಕಳ್ಳನೇ ಆಗಿದ್ರ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಯಾರ್ಯಾರು ರೆಡ್ ಕೈಟ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಲೈಕ್ ಮಾಡೋದನ್ನ ಮರಿಬೇಡಿ. ನಾನು ಇಂದಿರಾ ಲೋಕೇಶ್. ಹೌದು, ನಿಜವಾಗ್ಲೂ ವಿವೇಕಾನಂದರ ಜೀವನದಲ್ಲಿ ಒಬ್ಬ ಕಳ್ಳ ಸಿಗ್ತಾರೆ. ಆ ಕಳ್ಳ ನಿಜವಾಗ್ಲೂ ಕಳ್ಳನೇನಾ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಒಬ್ಬ ಪುರೋಹಿತರು ಇರ್ತಾರೆ, ಒಬ್ಬ ಪುರೋಹಿತರು ನಾರಾಯಣನ ಅಪಾರ ಭಕ್ತ. ಯಾವಾಗ್ಲೂ ನಾರಾಯಣನ ಪೂಜೆಯಲ್ಲೇ ಇರ್ತಾರೆ, ನಾರಾಯಣ ನಾರಾಯಣ ಅಂತ ಯಾವಾಗ್ಲೂ ಜಪ ಮಾಡ್ತಾ ಇರ್ತಾರೆ. ಅವ್ರ ಸಂಸಾರ ಏನೂ ಇರೋದಿಲ್ಲ ಅವ್ರಿಗೆ, ಮತ್ತೆ ಅವರು ಸನ್ಯಾಸಿಗಳು ಕೂಡ. ಹೌದು, ಅವರು ಏನು ಅವತ್ತು ಪೂಜೆನ ಮಾಡಿರ್ತಾರೆ, ಆ ತಟ್ಟೆಗೆ ಬಂದಂತಹ ಚಿಲ್ಲರೆ ಕಾಸಿಂದಾನೆ ಅವರ ಜೀವನ ನಡೀತಾ ಇರುತ್ತೆ. ಸರಿ, ಹೀಗೆ ನಡೀತಾ ಇರುತ್ತೆ ಪುರೋಹಿತರ ಜೀವನ. ಮತ್ತೆ ಸಡನ್ ಆಗಿ ಆ ಪುರೋಹಿತರ ಮನೆಗೆ ಒಬ್ಬ ಕಳ್ಳ ಬರ್ತಾನೆ ರಾತ್ರಿ ಟೈಮಲ್ಲಿ. ಆ ಕಳ್ಳ ಬರ್ತಾ ಇರ್ತಾನೆ, ಬಂದಾಗ ಮನೆ ಬಾಗ್ಲು ಓಪನೇ ಇರುತ್ತೆ, ಕ್ಲೋಸ್ ಆಗಿರಲ್ಲ. ಆಮೇಲೆ ಮನೆಗೆ ಬರ್ತಾನೆ, ಕಳ್ಳ ನೋಡ್ತಾನೆ, ಏನಪ್ಪ ಮನೆ ಬಾಗ್ಲು ಓಪನ್ ಇದೆಯಲ್ಲ, ಇರಬರೋದೆಲ್ಲ ಎತ್ಕೊಂಡು ಹೋಗ್ಬಿಡ್ಬೋದು, ಏನೆಲ್ಲ ಫುಲ್ಲು ಗೊರಕೆ ಹೊಡಿತಾ ಇದಾರೆ, ಆರಾಮಾಯ್ತು ಅನ್ಕೊಂಡು ಒಳಗಡೆ ಬಂದು ನೋಡ್ತಾನೆ. ಎಲ್ಲ ಮನೆ ಸ್ವಲ್ಪ ಖಾಲಿ ಖಾಲಿ ಆಗಿರುತ್ತೆ, ಏನೇನಪ್ಪ ಇಷ್ಟೊಂದು ಖಾಲಿ ಇದೆ ಮನೆ ಅಂತ ಆ ಕಡೆ ಈ ಕಡೆ ನೋಡಿದ್ರೆ ಸ್ವಲ್ಪ ಅಡುಗೆ ಮನೆ ಕಡೆ ನೋಡ್ತಾನೆ, ಏನೋ ಒಂದು ಸ್ವಲ್ಪ ಅಡುಗೆ ಮಾಡ್ಕೋತಿನೋ ಅಂತ ಪಾತ್ರೆಗಳಿರುತ್ತೆ. ಆಮೇಲೆ ಹಂಗೆ ಹಿಂಗೆ ನೋಡಿದ್ರೆ ಬರೀ ಟವಲ್ಲು ಲುಂಗಿ ಪಂಚೆಗಳು ಇಂಥವೇ ಇರುತ್ತೆ. ಆಮೇಲೆ ಇನ್ನೂ ಒಂದು ಸ್ವಲ್ಪ ಆ ಕಡೆ ಕಡೆ ಕಣ್ಣ ಇಸ್ತಾನೆ, ಅಲ್ಲಿ ಒಂದು ತಟ್ಟೆ, ಅದರಲ್ಲಿ ಒಂದು ಸ್ವಲ್ಪ ಚಿಲ್ಲರೆ ಕಾಸು, ಒಂದು ಚಂಬು, ಇಷ್ಟೇ ಇರೋದು. ಆಮೇಲೆ ಸರಿ ಅಂತ ಅದನ್ನೆಲ್ಲಾದ್ರೂ ಏನು ಮಾಡ್ತಾನೆ, ಇರೋದನ್ನಾದ್ರೂ ಎತ್ಕೊಂಡು ಹೋಗೋಣ ಇವತ್ತಾಯ್ತು ಅಂತ ಅಂದ್ಕೊಂಡು ಅಲ್ಲೇ ಒಂದು ಟವಲ್ ಅಥವಾ ಪಂಚೆನ ತೊಗೊಂಡು ಅದ್ರ ಇರೋ ಬರೋದನ್ನೆಲ್ಲ ಸುತ್ಕೊತಾನೆ. ಆಮೇಲೆ ಸುತ್ಕೊಂಡು ಆ ಚಮ್ಮನ್ನ ಕೈಯಲ್ಲಿ ಇಟ್ಕೊಂಡು ಹಿಂಗೆ ಹೋಗ್ತಾ ಇರ್ತಾನೆ ಕಳ್ಳ, ಇನ್ನೇನು ಹೋಗೋಣ ಅಂತ ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ನಾರಾಯಣ ನಾರಾಯಣ ಅಂತ ಸೌಂಡ್ ಬರುತ್ತೆ. ಏನು ಕಳ್ಳನಿಗೆ ಭಯ ಆಗೋಗ್ಬಿಡುತ್ತೆ, ಓ ಇವ್ರ ಮನೇಲಿ ಒಬ್ಬ ಮಲಗಿಲ್ಲ, ಇಬ್ಬರಿದ್ದಾರೆ, ಎಲ್ಲೋ ಬೇರೆ ಕಡೆ ಮಲ್ಕೊಂಡಿದ್ದಾರೆ, ಆ ನಾರಾಯಣ ಅನ್ನೋನು ಬಂದ್ಬಿಟ್ರೆ ನನ್ನ ಕತೆ ಮುಗೀತು, ನಾರಾಯಣ ನಾರಾಯಣನೇ ಅನ್ಕೊಂಡು ಓಡೋಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಅಲ್ಲೇ ಇರೋದನ್ನೆಲ್ಲ ಬಿಟ್ಟು ಬಿಟ್ಟು ಓಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಏನು ಓಡ್ತಾ ಓಡ್ತಾ ಸುಸ್ತಾಗ್ಬಿಡುತ್ತೆ, ಕೂತ್ಕೊಂಡ್ಬಿಡ್ತಾರೆ. ಆಮೇಲೆ ಈ ಸಡನ್ ಆಗಿ ಹೆಗಲ ಮೇಲೆ ಬಂದ್ಬಿಟ್ಟು ನಾರಾಯಣ ನಾರಾಯಣ ಅಂತ ಕೈ ಹಾಕ್ತಾರೆ. ಏನ ಕಳ್ಳಿಗೆ ಭಯ ಆಗ್ಬಿಡುತ್ತೆ, ಅಯ್ಯೋ ನಾನೇನು ತಪ್ಪು ಮಾಡಿಲ್ಲ, ನನ್ನ ಕ್ಷಮಿಸ್ಬಿಡಿ, ನನ್ನ ಕ್ಷಮಿಸ್ಬಿಡಿ, ನನ್ನ ಹೊಡಿಬೇಡಿ ಅಂತಾರೆ. ಆಮೇಲೆ ನೋಡಿದ್ರೆ ಪುರೋಹಿತರು, ನಾರಾಯಣ ಏನಪ್ಪ ಎಲ್ಲ ಬಿಟ್ಬಿಟ್ಟು ಹೋಗ್ತಾ ಇದೀಯಾ, ಎತ್ಕೊಂಡು ಹೋಗಪ್ಪ ಅಂತಾರೆ. ಕಳ್ಳನಿಗೆ ಆಶ್ಚರ್ಯ, ಏನಪ್ಪ ನಾನೆಲ್ಲ ಬಿಟ್ಬಿಟ್ಟು ಬಂದಿದ್ದೀನ, ಅಯ್ಯೋ ಈ ತಗೊಂಡೋಗಿ ಅಂತ ಇದಾರಲ್ಲ ಅನ್ಕೊಂತಾನೆ. ನನ್ನ ಹೊಡಿಬೇಡಿ ಸ್ವಾಮಿ, ತಪ್ಪಾಗೋಯ್ತು ಅಂತ, ನಾನು ನಿನ್ನ ಹೊಡಿಯಕ್ಕೆ ಬಂದಿಲ್ಲ ನಾರಾಯಣ, ತಗೊಂಡೋಗಪ್ಪ ಅಂತಾರೆ. ಕಳ್ಳನಿಗೆ ಇನ್ನೂ ಆಶ್ಚರ್ಯ, ಯಾಕೆ ಸ್ವಾಮಿ ನಾನು ಕಳ್ಳ ಅಲ್ವಾ, ಯಾಕೆ ಇದೆಲ್ಲ ತೊಗೊಂಡೋಗ, ಪರವಾಗಿಲ್ಲಪ್ಪ ನಾನು ನಾರಾಯಣನ ಭಕ್ತ, ನಾನು ಇವತ್ತಿನ ಊಟಕ್ಕೆ ನಾರಾಯಣ ಏನೋ ಮಾಡ್ತಾನೆ, ನಾಳೆ ಊಟಕ್ಕೂ ನಾರಾಯಣನೇ ಕೊಡ್ತಾನೆ, ನಿನ್ಗೆ ಏನಾದರೂ ಇದು ಬೇಕಿದ್ರೆ ತೊಗೊಂಡೋಗು, ಪರವಾಗಿಲ್ಲ, ನಿಮಗೆ ಸಂಸಾರ ಇದೆ, ನನಗೇನು ಸಂಸಾರ ಇಲ್ಲ, ಆ ಚಿಲ್ಲರೆ ಕಾಸು ಅದು ಇದು ಇದನ್ನೆಲ್ಲ ಮಾರ್ಕೋ, ನಿಮ್ಮ ಜೀವನಕ್ಕಾಗುತ್ತೆ ತೊಗೊಂಡೋಗು ಅಂತಾರೆ. ಆಗ ಕಳ್ಳನಿಗೆ ಕೇಳ್ಬಿಟ್ಟು ಒಂಥರ ಮನಸ್ಸು ಚೇಂಜ್ ಆಗಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ, ನಂದು ತಪ್ಪಾಯ್ತು ಸ್ವಾಮಿಗಳೇ, ನನ್ನ ಕ್ಷಮಿಸ್ಬಿಡಿ ಅಂತ. ಆಗ ಆ ಪುರೋಹಿತರು ಹೇಳ್ತಾರೆ, ಹೇಳಪ್ಪ ಹೇಳು, ಇದೆಲ್ಲ ಮಾಮೂಲಿ, ನೀನು ಗೊತ್ತಿದ್ಯೋ ಗೊತ್ತಿಲ್ಲದೇನೋ ಈ ಕಳ್ಳತನಕ್ಕೆ ಬಂದ್ಬಿಟ್ಟಿದ್ಯಾ, ಆದ್ರೂ ಪರವಾಗಿಲ್ಲ, ನೀನು ನಾರಾಯಣನ ಕೃಪೆಗೆ ಪಾತ್ರನಾಗು, ಮತ್ತೆ ಆ ನಾರಾಯಣನ ಬೇಡ್ಕೋ, ಎಲ್ಲ ಮನುಷ್ಯನಲ್ಲೂ ಒಬ್ಬ ದೇವ್ರು ಇದ್ದೇ ಇರ್ತಾನೆ, ಅದು ಅವ್ರನ್ನ ಕಣ್ಣು ತೆರೆಸೋರು ಬೇಕು ಅಷ್ಟೇ ಅಂತ ಹೇಳ್ತಾರೆ. ಸರಿ ಅಂತ ಆಮೇಲೆ ಪುರೋಹಿತರ ನಮಸ್ಕಾರ ಮಾಡಿ, ಸರಿ ಸ್ವಾಮಿಗಳೇ ನಾನು ಮುಂದೆ ಇಂತಹ ತಪ್ಪನ್ನ ಮಾಡಲ್ಲ ಅಂತ ಅಲ್ಲಿಂದ ಕಳ್ಳ ಬಂದ್ಬಿಡ್ತಾನೆ. ಇದಾದ ಸ್ವಲ್ಪ ವರ್ಷಗಳ ನಂತರ ವಿವೇಕಾನಂದರು ತಪಸ್ಸಿಗಾಗಿ ಅಂದ್ರೆ ಜ್ಞಾನಕ್ಕಾಗಿ ಆ ಹಿಮಾಲಯ ಪರ್ವತಗಳು ಮತ್ತೆ ಬೆಟ್ಟ ಗುಡ್ಡಗಳಿಗೆ ತೆರಳಿರ್ತಾರೆ. ವಿವೇಕಾನಂದರಿಗೆ ಸ್ವಲ್ಪ ಜ್ಞಾನ ಇನ್ನ ಹೆಚ್ಚಿಸ್ಕೊಳ್ಬೇಕು ಅನ್ನೋ ಕುತೂಹಲ ಇರುತ್ತೆ. ಆಮೇಲೆ ವಿವೇಕಾನಂದರು ಬರ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಒಬ್ಬ ಯೋಗಿಗಳು ಅವರು ಕಣ್ಣಿಗೆ ಬೀಳ್ತಾರೆ. ಅಂದ್ರೆ ಯೋಗಿಗಳ ಮುಖದಲ್ಲಿ ಎಷ್ಟೊಂದು ಪ್ರಕಾಶಮಾನ ಇತ್ತು ಅಂದ್ರೆ ನೋಡಿದ ತಕ್ಷಣ ನಮಸ್ಕಾರ ಮಾಡಬೇಕು ಅನ್ನೋ ತರ ಆ ತೇಜಸ್ಸು, ಕಣ್ಣಲ್ಲಿ ತೇಜಸ್ಸು ತುಂಬಾ ಇತ್ತು. ಆಮೇಲೆ ಆ ಯೋಗಿಗಳಿಗೆ ನಮಸ್ಕಾರ ಮಾಡ್ತಾರೆ, ಆ ಯೋಗಿಗಳಿಗೆ ನಮಸ್ಕಾರ ನಿಮ್ಗೆ ಅಂತ ಹೇಳ್ತಾರೆ. ಆಮೇಲೆ ನಮಸ್ಕಾರನಪ್ಪ ಯಾರು ಏನು ಅಂತ ಹೇಳಿದಾಗ ನಾನು ಈ ತರ ವಿವೇಕಾನಂದ ಈ ತರ ಬಂದಿದ್ದೀನಿ ಅಂತ ಹೇಳ್ತಾರೆ. ಆಮೇಲೆ ಸರಿ ಕುತ್ಕೋ ಅಂತ ಹೇಳ್ತಾರೆ. ಆಮೇಲೆ ಇಬ್ರು ಅದೇ ತರ ಪರಿಚಯ ಮಾಡ್ಕೊಳ್ಬೇಕಾದ್ರೆ ಯೋಗಿಗಳೇ ನೀವು ಮೊದಲು ಎಲ್ಲಿದ್ರಿ, ಹೇಗ್ ಬಂದ್ರಿ ಇಲ್ಲಿಗೆ, ನೀವು ತಪಸ್ಗೋಸ್ಕರ ಬಂದ್ರ ಅಂತ ಎಲ್ಲ ಕೇಳ್ತಾರೆ. ಆಮೇಲೆ ಯೋಗಿಗಳು ಹೇಳ್ತಾರೆ, ನಾನೊಬ್ಬ ಕಳ್ಳ ಅಂತ. ಆಮೇಲೆ ವಿವೇಕಾನಂದರಿಗೆ ಶಾಕ್ ಆಗುತ್ತೆ, ಕಳ್ಳನ ಏನ್ ಸ್ವಾಮಿಗಳೇ ಕಳ್ಳ ಅಂತ ಇದೀರಾ, ನೀವು ನೋಡಿದ್ರೆ ಯೋಗಿಗಳು ನಿಮ್ಮ ಮುಖದಲ್ಲಿ ಎಷ್ಟು ತೇಜಸ್ಸಿದೆ ಅಂತಾರೆ.
ಹೌದಪ್ಪ, ನಾನೊಬ್ಬ ಕಳ್ಳ, ಈ ರೀತಿ ಪುರೋಹಿತರ ಮನೆಗೆ ಹೋಗಿದ್ದೆ, ಕಳ್ಳತನ ಮಾಡಿ ಸಿಕ್ಕಾಕೊಂಡು ಆಮೇಲೆ ನನ್ನ ಮನಸ್ಸು ಪರಿವರ್ತನೆ ಆಯಿತು, ನಾನು ಈಗ ನಾರಾಯಣನ ಭಕ್ತನಾಗಿದ್ದೇನೆ, ಆ ಪುರೋಹಿತರು ನನ್ನ ಮನಸ್ಸನ್ನು ಚೇಂಜ್ ಮಾಡಿದ್ರು ಅಂತ ಹೇಳ್ತಾರೆ. ಆಮೇಲೆ ವಿವೇಕಾನಂದರಿಗೆ ಒಂದು ಮಾತುಗಳನ್ನ ಹೇಳ್ತಾರೆ ಆ ಯೋಗಿಗಳು, ಎಲ್ಲರೂ ಏನೆಲ್ಲ ಒಬ್ಬ ಮನುಷ್ಯ ತಪ್ಪು ಮಾಡದೇ ಇರಲ್ಲ ವಿವೇಕಾನಂದರೆ, ಎಲ್ಲ ಮನುಷ್ಯರು ತಪ್ಪು ಮಾಡೇ ಮಾಡ್ತಾರೆ, ಕಳ್ಳತನ ಆಗಿರ್ಬೋದು ಅಥವಾ ಸುಳ್ಳು ಹೇಳೋದಾಗಿರ್ಬೋದು ಕೊಲೆ ಮಾಡೋದಾಗಿರ್ಬೋದು, ತುಂಬ ಮನುಷ್ಯ ಅಂದಮೇಲೆ ತಪ್ಪು ಮಾಡದೇ ಇರಲ್ಲ, ಅವ್ರನ್ನ ತಿದ್ದಿ ನಡೆಸೋಕೆ ಒಬ್ರು ಗುರುಗಳು ಬೇಕು ಅಷ್ಟೇ ಅಂತ ಹೇಳ್ತಾರೆ. ಆಗ ವಿವೇಕಾನಂದರಿಗೆ ಈ ಕಥೆನ ಕೇಳಿ ಗೊತ್ತಾಗುತ್ತೆ, ಹೌದು ನಮ್ಮ ತಪ್ಪನ್ನ ತಿದ್ದಿ ನಡೆಸುವಂತಹ ಗುರುಗಳು ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತಲ್ವಾ, ನಾವು ಆ ಥರ ತಪ್ಪನ್ನ ಮಾಡೋದೇ ಇಲ್ಲ, ಆಮೇಲೆ ಎಲ್ಲರೂ ಒಂದಲ್ಲ ಒಂದು ತಪ್ಪು ಮಾಡಿ ಸಿಕ್ಕಾಕೊಂಡಿರ್ತೀವಿ, ಆದರೆ ನಾವು ಆ ತಪ್ಪನ್ನು ತಿದ್ದುಕೊಂಡು ನಡೆಸುವಂತಹ ಗುರುಗಳು ನಮಗೆ ಸಿಕ್ಕರೆ ಒಳ್ಳೆಯದು ಅಂತ ಆ ಯೋಗಿಗಳಿಗೆ ನಮಸ್ಕಾರವನ್ನು ಮಾಡಿ ಅವತ್ತಿಂದ ಆ ವಿವೇಕಾನಂದರು ಯಾರೇ ಆಗಲಿ ಗುರುಗಳು ಸಿಕ್ಕರೆ ಅವರಲ್ಲಿರೋಂತಹ ನೀತಿಗಳನ್ನು ಕೇಳೋವಂಥ ಅಭ್ಯಾಸವನ್ನು ಇನ್ನೂ ಹೆಚ್ಚು ಮಾಡ್ಕೊಳ್ತಾರೆ. ಮತ್ತು ಈ ಕಥೆಯಿಂದ ನಿಮಗೆ ಏನು ಗೊತ್ತಾಗುತ್ತೆ ಅಂದರೆ, ನಾವು ಮನುಷ್ಯ ಅಂದಮೇಲೆ ತಪ್ಪು ಮಾಡದೇ ಇರಲ್ಲ, ಆ ತಪ್ಪನ್ನು ತಿದ್ದಿ ನಡೆಸುವಂತಹ ಗುರುಗಳು ನಮಗೆ ಸಿಕ್ಕಲಿ ಅನ್ನೋದೇ ಈ ಕಥೆಯ ಉದ್ದೇಶ. ಎಲ್ಲರಿಗೂ ಈ ಕತೆ ಇಷ್ಟ ಆಗಿದ್ರೆ ರೆಡ್ ಕೈಟ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ನಾನು ಇಂದಿರಾ ಲೋಕೆ, ಜೈ ಭಾರತ್.